ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಗುರು ಡಾಕ್ಟರ್ ಜಯಂತ್ ಆಟವಲ್ಲಿಯವರ 77ನೇ ಜನ್ಮದಿನೋತ್ಸವದ ಪ್ರಯುಕ್ತ ಬೆಂಗಳೂರಿನಲ್ಲಿ ಏಕತಾ ಮೆರವಣಿಗೆ ನಡೆಸಲಾಯಿತು. ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಜಯಂತ ಬಾಳಾಜಿ ಆಟವಲ್ಲಿಯವರ 77ನೇ ಜನ್ಮದಿನೋತ್ಸವದ ನಿಮಿತ್ತ ಇಂದು ಐಕ್ಯತೆ ಮೆರವಣಿಗೆಯು ಇಂದು ವಿಜಯನಗರದ ಆದಿ ಚುಂಚನಗಿರಿ ಮಠದಿಂದ ಧರ್ಮಧ್ವಜದ ಪೂಜೆಯೊಂದಿಗೆ ಪ್ರಾರಂಭವಾಗಿ ಮೆರವಣಿಗೆಯ ಮೂಲಕ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ಸಮಾರೋಪ ಕಾರ್ಯಕ್ರಮದೊಂದಿಗೆ ಮುಕ್ತಾಯವಾಯಿತು. ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿವಿಧ ಹಿಂದೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ಸೌಮ್ಯನಾಥ ಸ್ವಾಮೀಜಿಯವರು ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸನಾತನ ಸಂಸ್ಥೆಯ ಡಾಕ್ಟರ್ ಜಯಂತ ಬಾಳಾಜಿ ಆಟವಲ್ಲಿಯವರ ಹಿಂದೂ ಧರ್ಮದ ಜಾಗೃತಿಗಾಗಿ ಪ್ರಾಮಾಣಿಕವಾಗಿ ಕಾರ್ಯ ಮಾಡುತ್ತಿದ್ದಾರೆ. ಅವರ ಕಾರ್ಯ ಮಹತ್ವಪೂರ್ಣವಾಗಿದೆ ಎಂದು ಹೇಳಿದರು. ಈ ಮೆರವಣಿಗೆಯಲ್ಲಿ ರಡರಾಗಿಣಿ ಶಾಖೆಯ ಯುವತಿಯರು ಝಾನ್ಸಿ ರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ವೀರ ವನಿತೆಯರ ವೇಷದಲ್ಲಿ ಮಿಂಚಿದರು. ಅದೇ ರೀತಿಯಲ್ಲಿ ಯುವಕರು ಮೆರವಣಿಗೆಯಲ್ಲಿ ಸ್ವಸಂರಕ್ಷಣೆಯ ಪ್ರಾತ್ಯಕ್ಷತೆಯನ್ನು ತೋರಿಸಿ ಸ್ವಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದ ಬಿಜಿ ಅಭಿಮಾನಿಗಳ ಬಳಗ. ದಿನಾಂಕ 19/5/2019 ಶಿರಾ ನಗರದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಸ್ವಿಟ್ಜರ್ಲೆಂಡ್ನ ಜಿನೆವಾ ಭಾರತ್ ವರ್ಚುಯಲ್ ಯೂನಿವರ್ಸಿಟಿ ಇವರಿಂದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಶ್ರೇಷ್ಠ ಸಾಧನೆಗಾಗಿ ನಿವೃತ್ತ ಪ್ರಾಂಶುಪಾಲರು ಹಾಗೂ ವಕೀಲರಾದ ಡಾಕ್ಟರ್ ಬಿ ಗೋವಿಂದಪ್ಪನವರಿಗೆ ಡಾಕ್ಟರೇಟ್ ನೀಡಿರುವ ಪ್ರಯುಕ್ತ ಬಿಜಿ ಅಭಿಮಾನಿಗಳ ಬಳಗದವರಿಂದ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ಬಿಜೆಪಿ ಮುಖಂಡ ಹಾಗೂ ಆಲ್ ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ್ರು, ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರಾದ ಎಂ ಚಿದಾನಂದ ಗೌಡ, ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ, ಮದಲೂರು ಮೂರ್ತಿ ಮಿಶ್ರು, ಪುಟ್ಟಕಾಮಯ್ಯ, ಎಸ್ಕೆಜಿ ರಾಮು, ಗಿರೀಶ್, ತುಳಸಿರಾಮ್, ವಿರೂಪಾಕ್ಷ, ನಿರಂಜನ್, ಸಿಂಚರ್ ಸ್ಟುಡಿಯೋ ನಾರಾಯಣ್, ಸ್ವೀಟ್ ಕಾಂಡಿಮೆಂಟ್ಸ್ನ ರಮೇಶ್ ಹಾಗೂ ಸಮಾರಂಭಕ್ಕೆ ಆಗಮಿಸಿದ ಬಿಜಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಬಿ ಗೋವಿಂದಪ್ಪ ಹಾಗೂ ಅವರ ಧರ್ಮಪತ್ನಿಯಾದ ರತ್ನಾ ಗೋವಿಂದ್ ರವರಿಗೆ ಸನ್ಮಾನಿಸಿದರು. ಗೋವಿಂದ ಕಂಡು ಪಡೆದುಕೊಂಡಿದ್ದ
ನಿವೃತ್ತ ಪ್ರಾಂಶುಪಾಲರು ಹಾಗೂ ವಕೀಲರು ಹಾಲಿ ಭಾಜಪ ಶಿರಾ ನಗರ ಮಂಡಲದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಸುಮಾರು 40 ವರ್ಷಗಳ ಕಾಲ ಶೈಕ್ಷಣಿಕ ಬದುಕನ್ನು ಸಾಗಿಸ್ತಾ ಒಬ್ಬ ಸಾಮಾನ್ಯ ಕೃಷಿಕನ ಮಗನಾಗಿ ಬಿಳ್ಳ ಸಮುದ್ರದ ಸಿದ್ದಪ್ಪ ಗೌಡರು ಗೌರಮ್ಮ ದಂಪತಿಗಳ ಸುಪುತ್ರನಾಗಿ 1/9/1954 ಜನಿಸಿ ನನ್ನ ವಿದ್ಯಾಭ್ಯಾಸವನ್ನು ಪಕ್ಕದಲ್ಲಿರ್ತಕ್ಕಂಥ ಮಡಕ್ಸರ ತಾಲೂಕಿನ ಆಂಧ್ರ ಪ್ರದೇಶದಲ್ಲಿ ಆರಂಭಿಸಿ ಹೈಸ್ಕೂಲ್ ಬದುಕಿನಲ್ಲಿ 1971 78ರವರೆಗೂ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಮತ್ತು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಮುಗಿಸಿ 1983-84ರಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಕೀಲನಾಗಿ ಮತ್ತೆ ಅದೇ 84-85ರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ದರ್ಜೆ ಕಾಲೇಜುಗಳ ಗುತ್ತಿಗೆ ಉಪನ್ಯಾಸಕನಾಗಿ ಹೊಸದುರ್ಗ ಕಾಲೇಜಿಗೆ ಸೇರ್ಪಡೆ ಆಯಿತು. ಆ ಒಂದು ಇದರಲ್ಲಿ ನಮ್ಮ ಗುತ್ತಿಗೆ ಉಪನ್ಯಾಸಕ ವೃತ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕರನ್ನು ಪರ್ಮನೆಂಟ್ ಮಾಡಿಸೋದಕ್ಕೋಸ್ಕರ ಕರ್ನಾಟಕ ರಾಜ್ಯಾದ್ಯಂತ ಚಳವಳಿ ಮಾಡಿ ರಾಜ್ಯ ಸಂಘದ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯದ ಗುತ್ತಿಗೆ ಉಪನ್ಯಾಸಕರ ಸಂಘದ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ಹೋರಾಟ ಮಾಡಿ ಅವರೆಲ್ಲರನ್ನೂ ಪರ್ಮನೆಂಟ್ ಆಗುವಂಥ ಯೋಜನೆ ಮಾಡಿದೆ. ನಂತರ 1985ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ KPSC ಸೆಲೆಕ್ಷನ್ ಆಯಿತು. ಅಲ್ಲಿಂದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮಾಳೂರು ತೂದೂರಿನಲ್ಲಿ
ಉಪನ್ಯಾಸಕನಾಗಿ ವೃತ್ತಿ ಆರಂಭಿಸಿ 90ರವರೆಗೂ ಅಲ್ಲಿದ್ದು, ಈ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಸೇವಾ ಯೋಜನೆ ಉತ್ತಮ ಅಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ್ರು. ಜೂನ್ ಉತ್ತಮ ಅಧಿಕಾರಿಯಾಗಿ ಆಯ್ಕೆ ಮಾಡಿದ್ರು. ಅಲ್ಲಿ ಉತ್ತಮ ಉಪನ್ಯಾಸಕನಾಗಿ ಕಾರ್ಯನಿರ್ವಹಣೆ ಮಾಡಿದೆ. 88ರಲ್ಲಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತಂದೇಳಿ ಒಂದು ಘಟಕ ಸ್ಥಾಪನೆ ಮಾಡಿದೆ. ಅದು ಭಾರತ ರಾಷ್ಟ್ರದಲ್ಲೇ ದಾಖಲೆ ಆಯಿತು. ಆ ದಾಖಲೆ ಆದ ವರ್ಷವೇ ನಾನು ಅತ್ಯುತ್ತಮ ಜೇಸಿ ಕ್ಲಬ್ ಅಧ್ಯಕ್ಷನಾದೆ. ರಾಜ್ಯ ಮಟ್ಟದ ಅತ್ಯುತ್ತಮ ಭಾಷಣಕಾರ ಸ್ಪರ್ಧೆಯಲ್ಲಿ ಉಡುಪಿಯಲ್ಲಿ ಸ್ಪರ್ಧಾ ವಿಜೇತನಾದೆ. ನಂತರ ಟ್ರೈನರ್ CAPP ಅಂದರೆ ಚೇರ್ಮನ್ಶಿಪ್ ಅಂಡ್ ಲೀಡರ್ಶಿಪ್, ಮತ್ತು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್, ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್, ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫ್, ಈ ಒಂದು ವಿಭಾಗಗಳಲ್ಲಿ ಅತ್ಯುತ್ತಮ ತರಬೇತುದಾರನಾಗಿ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡಿದೆ. ನಂತರ 90ರಿಂದ 95ರವರೆಗೂ ಹುಳಿಯಾರ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕನಾಗಿ ಕಾರ್ಯನಿರ್ವಹಣೆ ಮಾಡಿದೆ. ಹುಳಿಯಾರದಲ್ಲಿ ಸಹ ಉತ್ತಮ ಉಪನ್ಯಾಸಕನಾಗಿ, ಪ್ರಾಂಶುಪಾಲನಾಗಿ ಒಳ್ಳೆಯ ಹೆಸರು ಗಳಿಸಿದೆ. ಸಂಘಟಕನಾಗಿ ತುಮಕೂರು ಜಿಲ್ಲಾ ಉಪನ್ಯಾಸಕರ ಸಂಘದಲ್ಲಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಿದೆ. 95ರಿಂದ 2005ರವರೆಗೂ 2005-2006ರವರೆಗೂ ದಂಡಿನಿಬ್ಬ ಕಾಲೇಜು ಮಧುಗಿರಿ ತಾಲೂಕು ಅಲ್ಲಿ ಕಾರ್ಯನಿರ್ವಹಣೆ ಮಾಡಿದೆ. ಮತ್ತು 2006ರಿಂದ 2014ರವರೆಗೂ ದಬ್ಬೆಕಟ್ಟ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಥಾಪಕ ಪ್ರಾಂಶುಪಾಲರಾಗಿ ಸುಮಾರು 70 ಲಕ್ಷ ಸರ್ಕಾರಿ ಕಟ್ಟಡದ ನಿರ್ಮಾಣಕ್ಕೆ ಕಾರಣಕರ್ತನಾಗಿ, ಉತ್ತಮ ಉಪನ್ಯಾಸಕನಾಗಿ, ಪ್ರಿನ್ಸಿಪಾಲ್ ಆಗಿ ಅಲ್ಲೇ ಕೊನೆಯ ಅವಧಿಯಲ್ಲಿ ನಿವೃತ್ತನಾದೆ. 31/8/2014ಕ್ಕೆ ಅಲ್ಲಿ ಮಾಡತಕ್ಕಂಥ ಸಾಧನೆಗಳೆಂದರೆ, ನಮ್ಮ ವಿದ್ಯಾರ್ಥಿಗಳು ಶೇಕಡ 85% ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಉಪನ್ಯಾಸಕರಾಗಿ ಶೇಕಡ 100ರಷ್ಟು ಅವರ ವಿಭಾಗಗಳಲ್ಲಿ ಪಾಸ್ ಆಗಿರ್ತಕ್ಕಂಥ, ಪಾಸ್ ಮಾಡಿರ್ತಕ್ಕಂಥ ಅಂದರೆ ಪಾಸ್ ಮಾಡಿರ್ತಕ್ಕಂಥ ಯಾರು ಉಪನ್ಯಾಸಕರಿದ್ದಾರೆ ಅವರವರ ವಿಭಾಗಗಳು 100% ಬಂದಿರ್ತಕ್ಕಂಥ ಉಪನ್ಯಾಸಕರುಗಳಿಗೆ 5-5 ಗ್ರಾಮು ಚಿನ್ನದ ಪದಕದಂತೆ 9 ಮಂದಿಗೆ ಚಿನ್ನದ ಪದಕ ಕೊಟ್ಟು ನಾನು ನಿವೃತ್ತನಾದೆ. ಅದೇ ಸಂದರ್ಭದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಪ್ರಶಸ್ತಿಗಳು, ಪ್ರಶಂಸೆಗಳು, ಉತ್ತಮ ಭಾಷಣಕಾರ ಪ್ರಶಸ್ತಿಗಳು, ಉತ್ತಮ ಭಾಷಣಕಾರ ಜೊತೆಗೆ ಕರ್ನಾಟಕ ರಾಜ್ಯದ ಇದರಲ್ಲಿ ನಡೀತಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ನ 2001-2002ರಲ್ಲಿ ಆಯ್ಕೆಯಾಗಿ 2003-2004ರ ಅವಧಿವರೆಗೂ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತು, 69ನೇ ಸಾಹಿತ್ಯ ಸಮ್ಮೇಳನ. ಅದು ಫೆಬ್ರವರಿ ತಿಂಗಳು 2002ರಲ್ಲಿ ತುಮಕೂರಲ್ಲಿ ನಡೀತು 69ನೇ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ನಂತರ 2001-2002ರಲ್ಲಿ ರೋಟರಿ ಕ್ಲಬ್ ಅಂತಂದೇಳಿ ಇಲ್ಲಿ ಶಿರಾದಲ್ಲಿತ್ತು, ಅದಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಮತ್ತು 2ನೇ ಬಾರಿಗೂ ಅಧ್ಯಕ್ಷನನ್ನಾಗಿ ಮಾಡಿ ಅತ್ಯುತ್ತಮ ರೋಟರಿ ಆಗಿ ಹಲವಾರು ಪ್ರಶಸ್ತಿಗಳು ತಂದೆ. ರೋಟರಿ ಒಳಗೆ ಉತ್ತಮ ಸಂಘಟಕನಾಗಿ ಜೋನ್ನಲ್ಲಿ ಹೆಸರು ಮಾಡಿ ಒಂದು ಜೂನ್ ಜಿಲ್ಲಾ ನಿರ್ದೇಶಕರನ್ನಾಗಿ ಮಾಡಿದರು. ನಂತರ 2014ರಲ್ಲಿ ನಿವೃತ್ತಿಯಾದ ನಂತರ ನನ್ನನ್ನು ಭಾರತೀಯ ಜನತಾ ಪಕ್ಷ ಗುರುತಿಸಿ ನನ್ನನ್ನು ಅಧ್ಯಕ್ಷನನ್ನಾಗಿ 2016 ಆಗಸ್ಟ್ 8ನೇ ತಾರೀಕು ನೇಮಕ ಮಾಡಿತು. ಮತ್ತು 2014ರಲ್ಲಿ ನಿವೃತ್ತಿಯಾದ ತಕ್ಷಣವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸದಸ್ಯನಾದೆ. ಮತ್ತು ಧರ್ಮಜಾಗರಣದ ಪ್ರಾಂತೀಯ ಸಂಯೋಜಕ ಅಂದರೆ ಪರಿಯೋಜನೆ ವಿಭಾಗಕ್ಕೆ 13 ಜಿಲ್ಲೆಗೆ ಸಂಯೋಜಕನನ್ನಾಗಿ ಮಾಡಿದರು. ನಂತರ ಈಗ 2014ರಿಂದ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರಮಿಕರ ಮಕ್ಕಳಿಗೆ ದಾರಿ ತೋರಿಸತಕ್ಕಂತ ಒಂದು ಹೆಲ್ಪ್ ಲೈನ್ ತರ ಕಾರ್ಯನಿರ್ವಹಣೆ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ಜಯನೇ ಅಂತಂದೇಳಿ ನಮ್ಮ ಸ್ವಿಟ್ಜರ್ಲೆಂಡ್ನ ಜಿನೆವಾದ ಭಾರತೀಯ ವರ್ಚುಯಲ್ ವಿಶ್ವವಿದ್ಯಾಲಯವು ನನ್ನನ್ನು ಗುರುತಿಸಿ 6/4/2019ರಂದು ಬೆಂಗಳೂರಿನ ಒಂದು ಗುಡ್ ಶೆಫರ್ಡ್ ಆಡಿಟೋರಿಯಂನಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನಮಗೆ ಮಾಡಿದ್ರು. ಆ ಒಂದು ಪದವಿಯನ್ನು ಸ್ವೀಕರಿಸಲಿಕ್ಕೆ ನೀವು ತುಂಬ ಅರ್ಹರಾಗಿದ್ದೀರಿ ಅಂತಂದೇಳಿ ಎಲ್ಲರೂ ಇದ್ದಂಥವರು ಪ್ರಶಸ್ತಿ ಬಂದಿದ್ದಕ್ಕೆ ಅವರೇ ಪ್ರಶಸ್ತಿಗಳು ತಗೊಂಡು ಸಹ ನಮ್ಮ ಸಾಧನೆಗಳನ್ನು ನೋಡಿ ಪ್ರಶಸ್ತಿ ಪಡೆದುಕೊಂಡಿರೋರೆಲ್ಲ ಬಂದು ಮುತ್ತಿಗೆ ಹಾಕಿ ನನಗೆ ಅಭಿನಂದಿಸಿದಾಗ ಖಂಡಿತ ನಮಗೆ ತುಂಬ ಸಂತೋಷ ಆಯಿತು. ವೃತ್ತಿ ಜೀವನದಲ್ಲಿ ನನ್ನ ಬದುಕಿನಲ್ಲಿ ಎಂದೆಂದಿಗೂ ಮರೆಯಲಾರದ ದಿನ ನನಗೆ ಡಾಕ್ಟರೇಟು ಪ್ರದಾನವಾಯಿತು. ಅದಕ್ಕೆ ನನ್ನ ಸಂಪೂರ್ಣ ಪ್ರಗತಿಗೆ, ಪ್ರತಿಯೊಬ್ಬರ ಗಂಡಿನ ಪ್ರಗತಿಯ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಂದೇಳಿ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನಮ್ಮ ಗೃಹಿಣಿ ಪತ್ನಿ ಸಹಧರ್ಮಿಣಿ ಆಗಿರ್ತಕ್ಕಂಥ ನನ್ನ
ಪ್ರೀತಿಯ ಬಿ ರತ್ನಗೋವಿಂದ್ ನನ್ನ ಪತ್ನಿಯಾಗಿ ಇವಾಗ 35ನೇ ಇದೇ ತಿಂಗಳು 13ನೇ ತಾರೀಕು 35ನೇ ವೈವಾಹಿಕ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡಿಕೊಂಡ್ವಿ. ನಮಗಿಬ್ಬರು ಸುಪುತ್ರರಿದ್ದಾರೆ. ನನ್ನ ಹೆಂಡತಿ ಸಹ ಬಿ ಎಸ್ ಸಿ ಗ್ರಾಜ್ಯುಯೇಟ್ ಆಗಿ ಮ್ಯಾಥಮೆಟಿಕ್ಸ್ನಲ್ಲಿ, ಅವರು ಸಹ ಪ್ರತಿಭಾವಂತ ಫಸ್ಟ್ ಕ್ಲಾಸ್ ವಿದ್ಯಾರ್ಥಿ ಆಗೋದಕ್ಕೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ತಂದುಕೊಟ್ಟು ನಮಗಾಗಿರ್ತಕ್ಕಂಥ ಇಬ್ಬರು ಸುಪುತ್ರರು ಏನಿದ್ದಾರೆ, ಪುತ್ರಿ ಅಮೆರಿಕದಲ್ಲಿ ಇದ್ದಾರೆ, ಪ್ರೊಫೆಸರ್ ಬಿ ಜಿ ಕಾವ್ಯಶ್ರೀ ಅಂತ, ಅವರು ಸಹ ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂಥವ್ರು ಎಂ ಬಿ ಎಲ್ಲಿ, ಮತ್ತೆ ಅವರ ಹಸ್ಬೆಂಡ್ ಬಂದ್ಬಿಟ್ಟು ಅತ್ಯುತ್ತಮ ಡಾಕ್ಟರ್ ಆಗಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಈ ಸಾರಿ ಅಮೆರಿಕದಲ್ಲಿ. ಅವರು ಸಮ ಉತ್ತಮ ಕೌಟುಂಬಿಕ ಜೀವನವನ್ನು ಮಾಡ್ತಿರ್ತಕ್ಕಂಥ ದಂಪತಿಗಳಿಗೆ 7/2013 ಅವಳಿ ಜವಳಿ ಮೊಮ್ಮಕ್ಕಳಾಗಿ ಇನಿಕೈಕ್ಷ ಅಂತ ಅವರಿಗೆ ಜನಿಸಿದ್ದಾರೆ. ಮತ್ತೆ ನಮ್ಮ ಅದೃಷ್ಟವಂತರು ಅಂತಂದೇಳಿ ನಾವಾದರೂ ಭಾವಿಸ್ತೀವಿ, ಸಮಾಜನೂ ಆ ರೀತಿ ಭಾವಿಸಿದೆ. ಅದೇ ರೀತಿಯಲ್ಲಿ ನಮ್ಮ ಮಗ ಸಹ ಒಂದು ಅವರು ಎಂ ಟೆಕ್ ಗೋಲ್ಡ್ ಮೆಡಲಿಸ್ಟ್ ಆಗಿ ಈಗ ಜಿ ಇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಿ ಇ ಮತ್ತು ಎಂ ಟೆಕ್ ಅವರು ಸಹ ಗೋಲ್ಡ್ ಮೆಡಲ್ ತಗೊಂಡು ಮೊದಲನೇ ರ್ಯಾಂಕ್ ಗಳಿಸಿದ್ದಾರೆ. ಅದರಂತೆ ಅವರು ಡಾಕ್ಟರ್ ವರ್ಣಿತ ಅಂತಂದೇಳಿ ಅವರು ಸಹ ಗೈನೆ ಕಾಲೇಜ್ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ ಇಬ್ಬರಿಗೂ ಮೊನ್ನೆ 16/4/2019 ಒಂದು ಸುಪುತ್ರ ಜನಿಸಿದ್ದಾನೆ. ನಾನೀಗ 3 ಮಕ್ಕಳ ಒಂದು ತಾತನಾಗಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ನನಗೀಗ 65ನೇ ವರ್ಷದಲ್ಲಿ ನನ್ನ ಆತ್ಮೀಯ ಮಿತ್ರರು ಇವತ್ತು ನನ್ನ ಸಂಚಲನ ಸಂಚಲನ ಅವರು ಅದರಲ್ಲಿ ತುಳಸಿರಾಮ್ ಅಯ್ಯ ಇರ್ಬೋದು, ಗಿರಿಧರ್ ಆಗಿರ್ಬೋದು, ಮತ್ತೆ ಕದಿಯಹಳ್ಳಿ ಮೂರ್ತಿ ಆಗಿರ್ಬೋದು, ಸಿ ಕರಿಗೌಡ ಆಗಿರ್ಬೋದು, ವಿರೂಪಾಕ್ಷ ಆಗಿರ್ಬೋದು, ಯುವರಾಜ್ ಆಗಿರ್ಬೋದು, ಆರ್ ಎಸ್ ಎಸ್ ಮಂಜುನಾಥ್ ಆಗಿರ್ಬೋದು, ಮತ್ತೆ ಮದನ್ನು ಮತ್ತೆ ನಿರಂಜನ್ ಅಂತಂದೇಳಿ ನಮ್ಮ ಆತ್ಮೀಯರು ಗುರು ಅಂತ ಒಬ್ಬ ಯುವಕ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಇವತ್ತು ಲಕ್ಷ್ಮೀನಾರಾಯಣ ಅಂತ ಹೇಳಿದ್ದಾರೆ, ಶ್ರೀಧರ್ಮೂರ್ತಿ ಅಂತ ಇದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೂ ಒಂದು ಎಲ್ಲ ರೀತಿ ಸಹಕಾರ ಕೊಡ್ತಕ್ಕಂಥ ದೊಡ್ಡ ಹಸ್ತ ಅಂತ ಹೇಳಿದ್ರೆ ನಮಗೆ ಪ್ರೊಫೆಸರ್ ಚಿದಾನಂದ ಇದ್ದಾರೆ, ನಮ್ಮ ಕಾಲೇಜಿನ ಎಲ್ಲರ ಒಂದು ಸಹಕಾರ ಮಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ಹೃದಯ ಸ್ಪರ್ಶಿ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿ ನನ್ನ ತಾಯಿ ಜನ್ಮ ಕೊಟ್ಟ ತಾಯಿ ಶ್ರೀಮತಿ ಗೌರಮ್ಮ ಸಿದ್ದಪ್ಪಗೌಡರು ಈಗಲೂ ಬದುಕಿದ್ದಾರೆ, ಸುಮಾರು 85 ವರ್ಷ. ನಮ್ಮ ತಾಯಿಯ ಆಶೀರ್ವಾದ ಇವರೆಲ್ಲರೂ ನಾನು ಇವತ್ತು ಆಶ್ರಯ ಅವರು ನನಗೆ ಆಶೀರ್ವಾದ ಆಗಿದ್ದಾರೆ. ನಮ್ಮ ಅಣ್ಣ ಸಿದ್ದಪ್ಪಗೌಡ ಅಂತ ನಮ್ಮ ಅಣ್ಣನೂ ಹೋಗಿದ್ದಾರೆ, ನಮ್ಮ ಮಾವ ಇದ್ದಾರೆ, ಮಾವರು ಭಾರತಮ್ಮ ಲಕ್ಷ್ಮಣ ಆಕೆ ಕೌನ್ಸಿಲರ್ ಆಗಿದ್ರು, ಅವರು ನನಗೆ ಮಾರ್ಗದರ್ಶಕರಾಗಿ ತಾಯಿ ಸಮಾನರಾಗಿ ನನ್ನನ್ನು ಕಳಿಸಿದ್ದಾರೆ. ಅದರ ಜೊತೆಗೆ ವಿ ಲಕ್ಷ್ಮಣ್ ಅಂತ ಸರ್ಕಾರಿ ಪ್ರಿನ್ಸಿಪಲ್ ಡಾಕ್ಟರ್ ಆಗಿದ್ದರು, ಅವರ ಒಂದು ಆಶಯ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ಸುಪುತ್ರ ರಮೇಶ್ ಅಂತ ಇದ್ದಾರೆ, ಸಂತ ರಮೇಶ್ ಅವರಿಗೆ 4 ಜನ ಮಕ್ಕಳಿದ್ದಾರೆ. ಮಾವರಿಗೆ ಎಲ್ಲರ ಸಹಕಾರದಿಂದ ನಾವು ಇವತ್ತು ಬೆಳೆಸಿದ್ದೇವೆ. ಅವರ ಮಕ್ಕಳು ಕುಸುಮ ಪ್ರಕಾಶ್ ಅಂತಂದರೆ, ಪ್ರೇಮ ಅಶೋಕ್ ಕುಮಾರ್ ಅಂತಂದರೆ, ಅವರಿಗಿರ್ತಕ್ಕಂಥ ಎಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ದೀವಿ. ಇವರೆಲ್ಲರ ಸಹಕಾರದಿಂದ ನಾವು ಇವತ್ತು ಯಶಸ್ವಿಯಾಗಿದ್ದೇವೆ. ಕೇಳ್ತೇನೆ ಒಂದೆರಡು ಮಾತು. ಶಿರಾ ನಗರದ ಮನೋಹರ್ ಲೋಹಿಯಾ ಸಮತಾ ವಿದ್ಯಾಲಯದಲ್ಲಿ ಬುದ್ಧ ಪೂರ್ಣಿಮಾ ಆಚರಿಸಲಾಯಿತು. ದಿನಾಂಕ 18/5/2019 ಶಿರಾ ನಗರದ ಮನೋಹರ ಲೋಹಿಯಾ ವಿದ್ಯಾಲಯದಲ್ಲಿ ಬರಮುಕ್ತ ಕರ್ನಾಟಕ ಆಂದೋಲನ ತರಬೇತಿ ಕೇಂದ್ರದಲ್ಲಿ ಬುದ್ಧ ಪೂರ್ಣಿಮಾ ಆಚರಿಸಲಾಯಿತು. ಮರುಭೂಮಿಯಲ್ಲಿ ಜೀವಜಲ ಸೃಷ್ಟಿಸಿದ ಡಾಕ್ಟರ್ ರಾಜೇಂದ್ರ ಸಿಂಗ್ ಹಾಗೂ ರವಿವರ್ಮ ಕುಮಾರ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬುದ್ಧ ಪೂರ್ಣಿಮೆಯ ವೈಶಿಷ್ಟ್ಯತೆ ಅವರಿರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ವೆಲ್ಕಮ್ ಟು ಡಾಕ್ಟರ್ ರಾಜೇಂದ್ರ. ಅಷ್ಟೇ ಪ್ರಮುಖವಾಗಿ ಮೊದಲಿನಿಂದಲೂ ನಿರಂತರವಾಗಿ ಬುದ್ಧ ಪೂರ್ಣಿಮೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವ ವಿಶ್ರಾಂತ ಪ್ರಾಂಶುಪಾಲರಾದ, ನಮ್ಮೆಲ್ಲರಿಗೂ ಸ್ಫೂರ್ತಿ ಚಿಲುಮೆಯಾದ ಪ್ರೊಫೆಸರ್ ಜಿ ಎನ್ ಶ್ರೀನಿವಾಸ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು.
ಈ ಸಂಸ್ಥೆಯ ನಿರ್ದೇಶಕರಾಗಿ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ನಿರ್ದೇಶನ ಕೊಟ್ಟು ಮಾರ್ಗದರ್ಶನ ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಷ್ಟವಾದ ವೈಚಾರಿಕ ಸ್ಪಷ್ಟತೆ ಗುರಿ ಮತ್ತು ಮಾರ್ಗವನ್ನು ತೋರಿಸ್ತಾ ಇರುವಂತಹ ವಿಶ್ರಾಂತ ಜಂಟಿ ನಿರ್ದೇಶಕರಾದ ಕೆ ದೊಡ್ಡನಾಥ್ ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತ. ನಾವು ಬುದ್ಧನ ಪ್ರತಿಮೆಯನ್ನು ಇಟ್ಕೊಂಡಿದ್ದೇವೆ, ಬುದ್ಧನ ಪ್ರತಿಮೆಗೆ ಮಾಲೆ ಹಾಕ್ತೇವೆ. ಅವರು ಕೂಡ ನಿನ್ನೆಯಿಂದ ಇಲ್ಲಿ ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ತುಂಬ ಹೃದಯ ಸ್ವಾಗತ. ಈ ಒಂದು ಬುದ್ಧ ಪ್ರತಿಮೆಯ ಮತ್ತೊಂದು ವೈಶಿಷ್ಟ್ಯ ಅಂತಂದ್ರೆ ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಎ ಕಲ್ಚರಲ್ ಪ್ರೋಗ್ರಾಮ್. ಹಿಂದೆ ಇದ್ದಂತಹ ಒಂದು ಬುದ್ಧನ ಪ್ರವಚನಗಳನ್ನು ಮಾಡುವಂತಹ ಇದನ್ನ ಇತ್ತಲ್ಲ, ಯಾಕೆಂತಂದ್ರೆ ಈ ಶಿಬಿರ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಭಾಷಣಗಳು ಜಾಸ್ತಿ ಆಗಿದ್ದಾವೆ, ಭಾಷಣಗಳನ್ನು ಕಮ್ಮಿ ಮಾಡೋಣ ಅನ್ನೋ ದೃಷ್ಟಿಯಿಂದ ಎಲ್ಲ ಕ್ಯಾಂಪುಗಳ ನಿರ್ದೇಶಕ ಜನಾರ್ದನ್ರು ಅವರು ಬಂದಿದ್ದಾರೆ, ಅವರಿಗೆ ಇಂತಹದ ಬುದ್ಧ ಪೂರ್ಣಿಮೆ ಮತ್ತೊಂದು ವರ್ಣರಂಜಿತ ವೈಶಿಷ್ಟ್ಯತೆ ಅಂತಂದ್ರೆ ಭಗವಾನ್ ಬುದ್ಧ ಏಕ್ ತರಹ ಸೆ ವಿರಕ್ತಿ ಕಾ ಸಂದೇಶ ದೇತೆ ಹೈ. ವೋ ಜೀವನ್ ಕೋ ಸಹಿ ರಾಸ್ತೆ ಪರ ಆಗೆ ಬಢಾನೆ ಕೆ ಲಿಯೆ ಸಮತಾ ಸಾದಗಿ ಔರ್ ಸಹಜತಾ ಸೆ. ರಾಜಾ ಥೆ, ರಾಜ ಚಲಾ ರಹೆ ಥೆ, ಉಸ್ ವಕ್ತ ಉನ್ಕಾ ಉತ್ನಾ ಆದರ್ ಔರ್ ಸಮ್ಮಾನ್ ನಹೀಂ ಥಾ. जब उन्होंने राज से मुक्ति लेकर समाज को विरक्ति के रास्ते पर चलाना शुरू किया, तब से ये दुनिया उनको मानने लगी. आज हम उनके जयंती के अवसर पर, बुद्ध पूर्णिमा के अवसर पर बस उतना ही कहना चाहते हैं कि यदि बुद्ध से हमें कुछ सीखना है तो विरक्ति सीखनी चाहिए. उन्होंने कैसे इस रक्त रंजित समाज को विरक्ति का रास्ता दिखाकर ऊपर बढ़ाने का, आगे ले जाने का अद्भुत काम किया है. उससे भारत ने और दुनिया के बहुत से देशों ने सीखा. उन्होंने दुनिया को जो संदेश दिया है वो रक्त रंजित व्यवस्था में सत्य निष्ठा, शांति और अहिंसा का जो सृजन किया है वो ही लंबे समय तक टिकेगा. इस 21वीं शताब्दी में यदि कोई एक व्यक्ति हो सकता है इस जलवायु परिवर्तन के खतरों से बचने के लिए, इस हिंसा से बचने के लिए, इस धरती के साथ जो हम हिंसा कर रहे हैं, इस प्रकृति के साथ, इस ब्रह्मांड के साथ जो हम हिंसा कर रहे हैं, उस हिंसा से बचाने का सच्चा संदेश यदि हमारे सामने आज 21वीं शताब्दी में देने वाली कोई शक्ति हो सकती है, उनका नाम है बुद्ध. इसलिए बस आज इतना ही कहना चाहता हूं कि हम उनके जन्मदिन पर उनसे सीख सकें. बुद्ध तत्व आधारितवादंत, मनुष्य आधारितवादंत ಧರ್ಮವನ್ನು ಸ್ಥಾಪನೆ ಮಾಡುವುದರ ಮೂಲಕ ಎಲ್ಲ ಮಾನವ ಜನಾಂಗಕ್ಕೆ ಒಂದು ದೊಡ್ಡ ಬೆಳಕನ್ನು ನೀಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದಂಥವನು. ಅವನ ಆಲೋಚನೆಗಳಲ್ಲಿ ಸ್ವರ್ಗ ನರಕ ಇವ್ಯಾವೂ ಕೂಡ ಇಲ್ಲ. ಸ್ವರ್ಗ ನರಕ ಅದರ ಜೊತೆಗೆ ದೇವರ ಅಸ್ತಿತ್ವದ ಬಗ್ಗೆಯೂ ಕೂಡ ಅವನು ಏನನ್ನೂ ಕೂಡ ಹೇಳಲಿಲ್ಲ.
ಬಹುಶಃ ಇಲ್ಲ ಜ್ಞಾನ ವಿಧಾನ ಮೊದಲು ನಾವು ಸುತ್ತಂತ ನಮ್ಮ ಗಚ್ಚಾಮಿ ವೃತ್ತಿಗಳನ್ನು ಹೇಳೋಕ್ಕೆ ನಾನು ಹೇಳ್ತೇನೆ ಆಮೇಲೆ ರಿಪೀಟ್ ಮಾಡಿ. ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.